ರಿಲೀಸ್ ಆಗಿ ಎರಡು ದಿನ ಕಳೆದ ದಶಾನ್ ಹೊಸಕೆರೆಹಳ್ಳಿ ನಿವಾಸದಲ್ಲೇ ಕುಟುಂಬದೊಂದಿಗೆ ವಾಸ್ತವ್ಯ. ನಾಳೆ ಅಥವಾ ನಾಡಿದ್ದು ಆಸ್ಪತ್ರೆಗೆ ದಾಖಲು ಸಾಧ್ಯ. ಹಾಸನಾಂಬೆ ಸನ್ನಿಧಿಯಲ್ಲಿ ನಿನ್ನೆಯಿಂದಲೂ ಹೈ ಡ್ರಾಮಾ. ಕಳೆದೆರಡು ದಿನಗಳಿಂದ ಜಿಲ್ಲಾಡಳಿತ ನಡೆಗೆ ಭಕ್ತರ ಆಕ್ರೋಶ. ತಡರಾತ್ರಿಯಿಂದ ಮತ್ತೆ ವಿವಿಐಪಿ ಟಿಕೆಟ್ ಮಾರಾಟ. ಕೊನೆಗೂ ಸುಖಾಂತ್ಯಗೊಂಡ ಕಡಕೋಳ ವಕ್ಫ್ ಗಲಾಟೆ ಕೇಸ್. ಅರೆಸ್ಟ್ ಆಗಿದ್ದ 33 ಜನರ ಬಿಡುಗಡೆ. ಎರಡು ಸಮುದಾಯದ ನಡುವೆ ರಾಜಿ ಸಂಧಾನ. ಕರಾವಳಿಯಲ್ಲಿ ಹನಿ ಟ್ರ್ಯಾಪ್ ಹತ್ತಿಕ್ಕೋಕೆ ಹೊಸ ಹೋರಾಟ. ಮುಮ್ತಾಜ್ ಅಲಿ ಕೇಸ್ ಬೆನ್ನಲ್ಲೇ ಆಂದೋಲನ. ನಿಮ್ಮನ್ನ ನಾವು ರಕ್ಷಿಸುತ್ತೇವೆ ಎಂದು ಕಾಂಗ್ರೆಸ್ ಮುಖಂಡೆ ಕರೆ. ಇಂದು ರಾಜ್ಯದೆಲ್ಲೆಡೆ ಕನ್ನಡ ರಾಜ್ಯೋತ್ಸವ ಸಂಭ್ರಮ. ಸರ್ಕಾರದಿಂದ ಈ ಬಾರಿ ಅದ್ದೂರಿ ಆಚರಣೆ. ಅತ್ತ ಬೆಳಗಾವಿಯಲ್ಲಿ ರಾತ್ರಿಯಿಂದಲೇ ಅಬ್ಬರ.